ಸರ್ಕಾರಗಳು ರೈತರ ಪರ ನಿಲ್ಲಬೇಕು. ಹೆಬ್ಬರಿ ಮುನಿಯಪ್ಪ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಸಭೆ. ಚಿಂತಾಮಣಿ, ದೇಶದ ಶತಕೋಟಿ ಜನರಿಗೆ ಯಾವ ಫಲಾಪೇಕ್ಷೆ ಬಯಸದೆ ಅನ್ನ ನೀಡುವ ರೈತರನ್ನ ಸರ್ಕಾರಗಳು ಮರೆಯುತ್ತಿವೆ. ಇದು ನಿಜಕ್ಕೂ ದುರಂತ ಸಂಗತಿಯಾಗಿದೆ. ಈಗಲಾದರೂ ರೈತರ ಒಳಿತಿಗಾಗಿ ಸರ್ಕಾರಗಳು ನೀತಿಗಳನ್ನು ರೂಪಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ ಅವರು ಹೇಳಿದರು. ಚಿಂತಾಮಣಿ ನಗರದಲ್ಲಿ ಸಂಘಟನೆ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಸಲುವಾಗಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದವರು, ರೈತರು ಈ ದೇಶದ ಬೆನ್ನೆಲುಬು. ದೇಶದ ಜನರಿಗೆ ಅನ್ನ ನೀಡುವ ಕಾಯಕ ಯೋಗ್ಯಾಗಿ ಸಾಮಾಜಿಕ ಕಳಕಳಿಯ ಕೆಲಸ ಮಾಡುವವರಾಗಿದ್ದಾರೆ. ಅನ್ನದಾತರ ಕಷ್ಟಗಳ ಪರಿಹರಿಸಲು ಸರ್ಕಾರ ಮುಂದೆ ಬರಬೇಕು ಎಂದರು. ಸರ್ಕಾರಗಳು ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು. ರೈತರು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ಧೈರ್ಯದಿಂದ ಹೋರಾಟ ಮಾಡಿ. ರೈತ ಸಂಘ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ನಿಮ್ಮೊಂದಿಗೆ ಇರುತ್ತದೆ ಎಂದು ರೈತರಿಗೆ ವಿಶ್ವಾಸ ತುಂಬಿದರು. ಇನ್ನು ಈ ಸಂದರ್ಭದಲ್ಲಿ ಮಂಜುನಾಥ್, ಮೋಹನ್, ರೋಹಿತ್, ವಿಜಯ, ಮುರಳಿ, ಎಬಿ ವಿಶ್ವನಾಥ್, ಎನ್ಜಿ ಮಂಜುನಾಥ್, ಸಿವಿ ಗಂಗಪ್ಪ, ಸಿವಿ ನವೀನ್ ಕುಮಾರ್, ಪಿಕೆ ನರಸಿಂಹಪ್ಪ, ಪೂಲಪಲ್ಲಿ ವೆಂಕಟಸ್ವಾಮಿ, ನವೀನ್, ವಿಕಾಸ್, ಅರವಿಂದ್, ನರಸಿಂಹಪ್ಪ, ವಿಜಯ್ ಕುಮಾರ್ ಕೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅತಿಥಿಗಳಾಗಿರುವ ನಮ್ಮ ವಿಜಯಣ್ಣನವರು, ಮತ್ತೆ ರೋಹಿತ್ನವರು, ಮತ್ತೆ ಮುರಳಿ ಅನ್ನವರು, ಮಂಜುನಾಥ ಸಿವಿ ಅನ್ನವರು, ಗಂಗಪ್ಪ ಸಿವಿ ಅನ್ನವರು, ವಿಶ್ವನಾಥ್ ಅವರು, ವೆಂಕಟಸ್ವಾಮಿ, ವಿಶ್ವನಾಥ್, ನವೀನ್, ಮತ್ತೆ ನಮಗೆ ಗೊತ್ತಿಲ್ಲದೆ ಸ್ವಲ್ಪ ಹೆಸರುಗಳಿದ್ದಾರೆ, ಕ್ಷಮಿಸಿ. ಇದರ ಬಗ್ಗೆ ನಾಳೆ ದಿನ ತಿಳಿಸಲಾಗುತ್ತೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ರಾಜ್ಯಾಧ್ಯಕ್ಷರಾದ ಸಂತಾಪದ ಚಂದ್ರಶೇಖರ್ ಅವರಿಂದ ಅವರ ಮೇರೆಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ ನಮ್ಮ ರೈತ ಸಂಘದ ಪದಾಧಿಕಾರಿಗಳನ್ನು ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ ನಾಳೆ. ಅದರಿಂದ ಇವತ್ತು ನಾವೆಲ್ಲ ಸೇರಿಬಿಟ್ಟು ನಾಳೆ ಹೋಗೋಣ ಅಂತ ನಾವು ಇವರಿಗೆಲ್ಲ ನಾವೆಲ್ಲ ನೋಡಿಕೊಂಡು ಹೋಗೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ವಿಜಯ್, ರೋಹಿತ್, ಮಂಜುನಾಥ, ಗಂಗಪ್ಪಣ್ಣ ನಾವೆಲ್ಲ ಸರಿ ಮಾತಾಡ್ಸ್ಕೊಂಡು ನಾಳೆ ಹೋಗೋಕ್ಕೆ ತಯಾರಾಗಿದ್ದೀವಿ. ಏನಂದರೆ ನಾವು ರೈತರಿಗೆ ಒಳ್ಳೆ ಯಾವುದೇ ಕಾರಣಕ್ಕಾದರೂ ಒಳ್ಳೆಯ ಕೆಲಸ ಬೇಕು ನಮಗೆ. ನಮಗೆಲ್ಲ ಯಾವುದೂ ಆಗ್ತಾಯಿಲ್ಲ, ನಮಗೆ ಯಾವುದು ಸೌಲಭ್ಯ ಇರಲಿಲ್ಲ ನಮಗೆ. ಅದರಿಂದ ನಾವು ಹೋರಾಟ ಮಾಡಬೇಕಂತ ಅನ್ಕೋತಾ ಇದ್ದೀವಿ. ಮುಂದೇನು ಹೋರಾಟ ಮಾಡ್ತೀವಿ. ನಾವೆಲ್ಲ ಸಹಾಯ ಮಾಡಿದ್ರೆ ಎಲ್ಲರೂ ರೈತರು ಹೋರಾಟ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ.